ಈ ಪಿತೃ ಕಾರ್ಯಗಳು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಪಿತೃಪಕ್ಷಗಳು ಅಂತಾನೆ ವರ್ಷದಲ್ಲಿ ಹದಿನೈದು ದಿನ ಇದ್ದೇ ಇರುತ್ತೆ ಹಾಗಾಗಿ ಇದನ್ನು ಪಿತೃಪಕ್ಷದಲ್ಲಿ ಒಂದು ಮಾಡಲಿಕ್ಕಾಗುತ್ತೆ ಅಂತ ಹೇಳಿದ್ರೆ ಮಾಡಬಹುದು ಇಲ್ಲಾಂದ್ರೆ ಮನೆಯಲ್ಲಿ ನಾವು ಸಮಸ್ಯೆ ಬಂತು ಮಾಡೋವಂಥದ್ದು ಸ್ಟಾಪ್ ಆಗಿರುತ್ತೆ ಸೊ ಅಂಥ ಸಂದರ್ಭದಲ್ಲಿ ನಾವು ಪ್ರತಿ ತಿಂಗಳು ಸಂಕ್ರಮಣ ಅಂತ ಬರುತ್ತೆ ಅಂದರೆ ನೋಡಿ ಒಂದು ಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಒಂದು ಬದಲಾವಣೆ ಆಗಬೇಕಂದ್ರೆ ಒಂದು ನಿರ್ದಿಷ್ಟ ಅವಧಿಯನ್ನು ತೆಗೆದುಕೊಳ್ಳುತ್ತೆ ನಾನು ಹಿಂದೆ ಮಾತನಾಡುವಾಗ ಗುರು ಗ್ರಹದ ಬಗ್ಗೆ ಮಾತನಾಡುವಾಗ ಹೇಳ್ತಾ ಇದೆ ಗುರು ನೋಡಿ ಒಂದು ರಾಶಿಯಿಂದ ಒಂದು ರಾಶಿಗೂ ಹೋಗ್ಬೇಕಾದ್ರೂ ಒಂದು ವರ್ಷದ ಅವಧಿ ತೆಗೆದುಕೊಳ್ಳುತ್ತೆ ಏನಾದರೂ ವಕ್ರಿಯಾದಾಗ ಒಂದು ತಿಂಗಳು ಹಿಂದೆ ಮುಂದೆ ಆಗಬಹುದು ಹೊರತು ಏನೇ ನೀವೇನೇ ವಕ್ರಿಯಾದ್ರೇನು ಲೆಕ್ಕಾಚಾರ ಮಾಡಿದ್ರೆ ಆ ಮನೆಯಲ್ಲಿ ಅರವತ್ತು ದಿನ ಇದ್ದೇ ಇರುತ್ತೆ ಸೊ ಈ ಲೆಕ್ಕಾಚಾರದಲ್ಲಿ ನಾವು ನೋಡೋಕೋದ್ರೆ ಗುರು ಇಷ್ಟು ಅವಧಿ ತೆಗೆದುಕೊಂಡ್ರೆ ಗ್ರಹ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ಬೇಕಂದ್ರೆ ಒಂದು ತಿಂಗಳು ಅಂದ್ರೆ ಮೂವತ್ತು ದಿನಗಳ ಅವಧಿಯನ್ನು ತೆಗೆದುಕೊಳ್ಳುತ್ತೆ ಆ ಮೂವತ್ತನೇ ದಿನ ಏನು ಬದಲಾವಣೆ ಆಗುವಂತ ದಿನ ಇದೆಯಲ್ವಾ ಅದನ್ನ ನಾವು ನಾನು ಆಗ್ಲೇ ಹೇಳಿದೆ ಪಿತೃಕಾರಕ ರವಿಗ್ರಹ ಆಗಿರುತ್ತೆ ರವಿನೇ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋದಾಗ ಆ ದಿನದ ದಿನದಲ್ಲಿ ಹಿರಿಯರ ಪೂಜೆ ತರ್ಪಣಾದಿಗಳನ್ನ ಕೊಡಬಹುದು ಅಂತ ಶಾಸ್ತ್ರ ಹೇಳುತ್ತೆ ಮತ್ತು ಅದರ ಜೊತೆಗೆ ಸಂಕ್ರಮಣ ಅಂತ ಏನ ಹೇಳಿದ್ನ ಅದ್ರ ಜೊತೆಗೂ ಸಹ ಹಿರಿಯರಿಗೆ ಅಮಾವಾಸ್ಯೆ ಬಹಳ ಶ್ರೇಷ್ಠವಾದಂಥದ್ದು ಹಾಗಾಗಿ ಅಮಾವಾಸ್ಯ ದಿವಸನೂ ಸಹ ಹಿರಿಯರಿಗೆ ತರ್ಪಣ ಕೊಡಬಹುದು ಅದಕ್ಕೆ ನಾವು ಮಹಾಲಯ ಅಮಾವಾಸೆ ಈ ಹನ್ನೆರಡು ಅಮಾವಾಸ್ಯೆಗಳಲ್ಲಿ ಮಹಾಲಯ ಅಮಾವಾಸ್ಯನೂ ನಾವು ಹಿರಿಯರಿಗೋಸ್ಕರ ಇಟ್ಟಿರುವಂಥದ್ದು ಇರುತ್ತೆ ನೋಡಿ ಅಮಾವಾಸ್ಯೆ ಎಷ್ಟು ಶ್ರೇಷ್ಠ ಅಂದರೆ ದೀಪಾವಳಿ ಅಮಾವಾಸ್ಯೆ ಮಾಡ್ತೀವಿ ಅದ್ರ ಜೊತೆಗೆ ಭೀಮ್ನ ಅಮಾವಾಸ್ಯೆ ಮಾಡ್ತೀವಿ ಈ ಒಂದೆಲ್ಲ ಒಂದು ಅಮಾವಾಸ್ಯನೂ ಒಂದೊಂದು ಫಲವನ್ನು ಕೊಡುತ್ತೆ ಆದರೆ ಹಿರಿಯರ ಪೂಜೆ ಪುನಸ್ಕಾರಗಳಂತೂ ಈ ಭೀಮ್ನಾಮಾವಾಸ್ಯ ಏನು ಗಂಡನ ಪೂಜೆ ಅಭಿವೃದ್ಧಿ ಆಗಲಿ ದೀರ್ಘ ಒಂದು ಆಯುಷ್ ಆರೋಗ್ಯ ದೀರ್ಘ ಸೋಮಂಗಲಿ ಹಾಕೋ ಇರಲಿ ಅಂತೇಳಿ ಏನೋ ಪೂಜೆಯನ್ನು ಮಾಡ್ತಾರೋ ಅದೇ ರೀತಿ ಸಹ ಹಿರಿಯರ ಅನುಗ್ರಹ ಲಭಿಸಲಿ ಅಂಥೇಳಿ ಮಹಾಲಯ ವಾಸೆಯನ್ನು ಮಾಡುವಂಥದ್ದು ಇದನ್ನೆಲ್ಲ ಯಾರೂ ಮಾಡೋದಿಲ್ಲ ಮತ್ತೆ ಹಿರಿಯರನ್ನ ಯಾವತ್ತೋ ಅವರು ತೀರೋಗಿರ್ತಾರೆ ಅವ್ರಿಗೊಂದು ವರ್ಷದಪ್ಪ ಒಂದು ಪೂಜೆ ಮಾಡಿಬಿಟ್ಟಿರ್ತಾರೆ ಹತ್ತು ವರ್ಷ ಆದ್ರೇನೋ ಅವ್ರಿಗೆ ಪೂಜೆ ಆದಿಗಳು ತರ್ಪಣಾದಿಗಳು ಏನೂ ಮಾಡೋದಿಲ್ಲ ಮಗ ನೋಡಿದ್ರೆ ಎಲ್ಲೋ ಅಮೇರಿಕದಲ್ಲೋ ಅಥವಾ ಯಾವುದೋ ದೇಶದಲ್ಲಿ ಹೋಗಿ ಸೇರ್ಕೊಂಬಿಟ್ಟಿರ್ತಾರೆ ಹಿರಿಯರು ಪೂಜೆಗಳು ಮಾಡಲ್ಲ ಇದೆಲ್ಲವೂ ಏನಾಗುತ್ತೆ ಮಕ್ಕಳಿಗೆ ಮೊಮ್ಮಕ್ಕಳ ಕಾಲಕ್ಕೂ ಅದು ಸಮಸ್ಯೆಯಾಗೇ ಇರುತ್ತೆ ಹಿರಿಯರಿಗೆ ತರ್ಪಣಾದಗಳನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಥವಾ ಈ ಕೆಲವ್ರು ಏನು ಮಾಡ್ತಾರೆ ತಂದೆ ತಾಯಿಯನ್ನು ನೊಂದಿಸಿ ಈಗ ಈಗ ನಡೀತಾ ಇದೆ ಹೀಗೆಲ್ಲ ಒಪ್ಕೊಂತಾ ಇದ್ದಾರೆ ಪ್ರೇಮ ವಿವಾಹ ಅಂತ ಬರ್ತಾ ಇದೆ ಈಗ ತಂದೆ ತಾಯಿ ಮಗಳನ್ನ ಅಥವಾ ಮಗಳನ್ನ ಪ್ರೀತಿಯಿಂದ ಸಾಕಿರ್ತಾರೆ ಇಷ್ಟಪಟ್ಟಿದ್ದಾರೆ ಇಷ್ಟಪಟ್ಟಿದ್ದಾರೆ ಅಂತಲೂ ಒಂದು ಪ್ರೀತಿಯಿಂದ ಮಾಡುವಂಥದ್ದು ಇರುತ್ತೆ ಹಿಂದೆ ಏನಾಗಿತ್ತು ಅಂದರೆ ನಿಮ್ಗೆ ಗೊತ್ತು ಪ್ರೇಮ ವಿವಾಹ ಅಂದರೆ ಅದು ಏನೋ ದೊಡ್ಡ ತಪ್ಪು ಅಂಥೇಳಿ ಅದು ಬಹಳಷ್ಟು ಶಾಪ ಹಾಕಿರುವಂಥದ್ದು ನೋಡು ಮಗಳಿಂಗ್ ಮಾಡಿಬಿಟ್ಟು ನಾನು ಬಿಟ್ಟು ಹೋಗ್ಬಿಟ್ಟು ಇಷ್ಟಪಟ್ಟು ಮದುವೆ ಆದ ಹುಡುಗ ನನ್ನ ಮಗ ಈಗ ಇಲ್ವೇ ಇಲ್ಲ ನನ್ನ ನೋಡ್ಕೊತಾನೆ ಇಲ್ಲ ಅಂತ ಇದೆಲ್ಲ ಶಾಪಗಳು ಬಂದಿರುತ್ತೆ ಅದೇ ಸತ್ತು ಸತ್ತೋಗಿರ್ತಾರೆ ಹಿಂದೆ ಅದನ್ನೆಲ್ಲ ದೋಷವಾಗಿ ಮೊಮ್ಮಕ್ಕಳ ಕಾಲಕ್ಕೆ ಈ ಮದುವೆ ವಿಚಾರಕ್ಕೆ ತೊಂದರೆ ಆಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಈ ನಿರ್ದಿಷ್ಟ ಅವಧಿನೂ ಅವತ್ತು ನೋಡಬೇಕು ಮತ್ತೆ ಈ ಶಾಪಗಳು ಈ ಬಂದಿರುವಂತಹದ್ದು ದೋಷಗಳು ಯಾವ ರೀತಿ ಬಂದಿದೆ ಅಂತ ನೋಡಿನೂ ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ ಸರಳವಾಗಿ ಮಾಡ್ಕೊಳ್ಳುವಂತದ್ದು ಇರುತ್ತೆ ಕೆಲವೊಂದು ನೋಡಿ ಹೆಣ್ಮಕ್ಳು ಇರ್ತಾರೆ ತಂದೆಯೂ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಪಿತೃ ತರ್ಪಣ ಆಗೋದಿಲ್ಲ ಯಾಕಂದರೆ ಮದುವೆ ಆಗಿರೋದಿಲ್ಲ ಮದುವೆ ಏನಾದರೂ ಹಾಗಿದ್ರೆ ಅಳಿನ ಅವರೇ ಪುತ್ರ ಅಂತ ಹೇಳಿ ಯಾಕಂತ ಹೇಳಿದ್ರೆ ತರ್ಪಣೆ ಕೊಡುವಂಥದ್ದು ಅರ್ಹತೆ ಬರುವಂಥದ್ದಿಲ್ಲ ಇರುತ್ತೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಸರಳವಾಗಿ ಮಾಡ್ಕೊಳ್ಳುವಂಥದ್ದು ಕೆಲವೊಂದು ಪರಿಹಾರಗಳು ಇರುತ್ತೆ ಯಾಕಂತ ಹೇಳಿದ್ರೆ ಈಗ ತಂದೆ ಇದ್ದು ತಂದೆ ಕೈಯಲ್ಲಿ ಮಾಡಿಸೋ ಅಂಥ ಪರಿಹಾರ ಏನಿರುತ್ತೆ ಅದು ಬೇಗನೆ ರಿಸಲ್ಟ್ ಕೊಡುವಂಥದ್ದೆಲ್ಲ ಇರುತ್ತೆ ಆದರೆ ಈ ರೀತಿ ಸಮಸ್ಯೆಗಳು ಕೆಲವೊಂದು ಕುಟುಂಬದಲ್ಲಿ ಇರುತ್ತೆ ಆದರೆ ಮದುವೆ ವಿಚಾರದಲ್ಲಿ ತೊಂದರೆ ಆಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಪ್ರತಿ ಶನಿವಾರ ಆಗಬಹುದು ಅಥವಾ ಆಗಲೇ ನಾನು ಹೇಳಿದಂಗೆ ಸಂಕ್ರಮಣ ಟೈಮಲ್ಲಿ ಆಗ್ಬೋದು ಈ ಕಾಗೆಗಳಿಗೆ ಏನಾದರೂ ಆಹಾರದ ರೂಪದಲ್ಲಿ ಸತತವಾಗಿ ಕೆಲವು ಮನೆಗಳಲ್ಲಿ ಏನಾಗುತ್ತೆ ಅಂದರೆ ಕಾಗೆಗಳಿಗೆ ಆಹಾರ ರೂಪದಲ್ಲಿ ಏನಾದರೂ ಚಪಾತಿ ಚೂರುಗಳಾಗ್ಬೋದು ಅದನ್ನೆಲ್ಲ ಯಾವಾಗಲೂ ಇಡ್ತಾ ಇರ್ತಾರೆ ಬರ್ತಾ ಇರುತ್ತೆ ಅದು ತೆಗೆದುಕೊಂಡು ಹೋಗ್ತಾ ಇರುತ್ತೆ ಇದನ್ನ ನೀವು ಸತತವಾಗಿ ರೂಢಿಯಲ್ಲಿ ಇಟ್ಕೊಳ್ಳುವಂಥದ್ದು ಒಂದನ್ನು ನೀವು ಇಟ್ಕೋಬೇಕಾಗತ್ತೆ ನಂತರ ಪರಿಹಾರ ರೂಪದಲ್ಲಿ ಅಂತ ನಾವು ನೋಡಕ್ಕೆ ಹೋದ್ರೆ ಒಂದು ನೇರವಾಗಿ ಫಲ ಮದುವೆಗೋಸ್ಕರನೇ ಅನುಕೂಲಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಪಿತೃಕಾರಕ ಅಂತ ಹೇಳ್ತೀವಿ ಯಾರನ್ನ ರವಿಗ್ರಹವನ್ನ ಆರ ಜಾತಕದಲ್ಲಿ ರವಿ ನೋಡಿ ಪಿತೃದೋಷ ಇದೆ ಅಂತ ಜಾತಕದಲ್ಲಿ ನಾವು ನೋಡ್ಕೋಬಹುದು ಅದಕ್ಕಾಗಿ ನೋಡುವಂತಹ ಪದ್ಧತಿ ರವಿ ಗ್ರಹವನ್ನು ನಾವು ನೋಡ್ತೇವೆ ರವಿ ಯಾವ ಸ್ಥಾನದಲ್ಲಿದ್ದಾನೆ ಫಲ ಹೇಗೆ ಕೊಡ್ತಾ ಇದೆ ಅಂತ ಹಾಗಾಗಿ ಅಲ್ಲಿ ಸೂಚಕ ಆಗಿರುವಂಥದ್ದು ಕಾರಕರಲ್ಲಿ ಈ ಪಿತೃದೋಷ ಉಂಟು ಮಾಡುವಂಥದ್ದು ಅಂತ ಹೇಳಿದ್ರೆ ರವಿ ಗ್ರಹ ಆಗಿರುತ್ತೆ ಹಾಗಾಗಿ ರವಿಯ ಧಾನ್ಯವನ್ನ ಸಂಕ್ರಮಣ ಆಗಬಹುದು ಅಥವಾ ಅಮಾವಾಸ್ಯ ದಿನ ಆಗಬಹುದು ನಿಮ್ಮ ನಕ್ಷತ್ರ ದಿವಸ ಆಗಬಹುದು ಅದನ್ನು ಸಾಧ್ಯವಾದಷ್ಟು ಒಂದು ಉಪಯೋಗಕ್ಕೆ ಬರೋ ರೀತಿಯಲ್ಲಿ ದಾನವಾಗಿ ಕೊಡ್ತಾ ಇರುವಂತಹದ್ದು ಹಿರಿಯರು ನೆನೆಸಬೇಕು ಹಿರಿಯರು ನೆನೆಸಿ ಒಂದು ರವಿ ಅಷ್ಟೊತ್ತ ಸೂರ್ಯನಾರಾಯಣಂದು ಆದಿತ್ಯ ಹೃದಯ ಪಾರಾಯಣ ಮಾಡಿಕೊಳ್ಳುವಂಥದ್ದು ಇದು ಸತತವಾಗಿ ರೂಢಿಯಲ್ಲಿ ಇಟ್ಕೊಂಡಾಗ ಪಿತೃದೋಷದ ವಿಚಾರದಲ್ಲಿ ಹಂತವಾಗಿ ಕಡಿಮೆ ಆಗುವಂತದ್ದು ಇರುತ್ತೆ ಅನುಕೂಲ ಶಕ್ತಿ ಅನುಸಾರವಾಗಿ ನಿಮ್ಗೆ ಅನುಕೂಲ ಇದೆ ಮಾಡಬಹುದು ಅಂತ ಹೇಳಿದ್ರೆ ಯಾರಿಗಾದರೂ ಬಡವರಿಗೆ ಕೆಲವೊಂದೆಲ್ಲ ಸೊ ಇರುತ್ತೆ ಸೊ ಅಲ್ಲಿ ಈಗ ಈಗೆಲ್ಲ ಕೋವಿಡ್ ನೈನ್ಟೀನ್ ಇರೋದ್ರಿಂದ ಈಗ ಯಾರು ಸೇರುವಂತದ್ದು ಕಡಿಮೆನೆ ಹಾಗಾಗಿ ಎಲ್ಲೋ ಒಂದು ಕಡೆ ಅವರು ಹಿರಿಯರಿಗೋಸ್ಕರ ಒಂದು ಅನ್ನದಾನ ಮಾಡುವಂಥದ್ದು ಶಕ್ತಿ ಇರುವಂಥವ್ರು ನೆನೆಸಿ ಇವತ್ತು ನೋಡಿ ಎಷ್ಟೋ ಜನ ಈ ಬರ್ತ್ಡೇ ಆಚರಣೆ ಇವೆಲ್ಲ ಮಾಡ್ತಾ ಇರ್ತಾರೆ ಅವರು ದಿನ ಸುಮ್ಮನೆ ಆಡಂಬರವಾಗಿ ಮಾಡೋದಕ್ಕಿಂತ ಬಡವ್ರಿಗೆ ಊಟಕ್ಕೆ ಹಾಕುವಂಥದ್ದು ಇರುತ್ತೆ ಅದೇ ರೀತಿ ಸಹ ಪಿತೃದೋಷಕ್ಕೂ ಇದು ಉಪಯೋಗ ಬರುವಂತದ್ದೆಲ್ಲ ಇರುತ್ತೆ ಆದರೆ ಶಾಸ್ತ್ರ ಏನು ಹೇಳುತ್ತೆ ಸೊ ಇದೆಷ್ಟು ಮಟ್ಟಿಗೆ ಫಲ ಕೊಡುತ್ತೆ ನಾವು ದಾನ ಕೊಡುವಂಥದ್ದು ಮತ್ತೆ ನಾವು ಶಾಸ್ತ್ರದಲ್ಲಿ ಇರುವಂತದ್ದು ಮಾಹಿತಿ ಏನಿದೆ ಅಂತ ನಾವು ನೋಡಿದಾಗ ಅದು ಕೆಲವೊಂದು ಮಂತ್ರಗಳು ಬರುತ್ತೆ ಇದು ತಾಂತ್ರಿಕಲ್ಲಿ ಕೆಲವೊಂದು ಮನಸ್ಪೂರ್ವಕವಾಗಿ ಮಾಡುವಂತಹ ಒಂದು ಕೆಲವು ದಾನಗಳಿರುತ್ತೆ ಆದರೆ ದಾನಕ್ಕೂ ಅಷ್ಟೇ ಫಲ ಕೊಡುತ್ತೆ ಯಾಕಂದ್ರೆ ನಾವು ಪೂಜೆ ಪುನಸ್ಕಾರಗಳು ಬಂದಾಗ ವೇದೋಕ್ತವಾಗಿ ಸಲ್ಲಿಸುವಂಥ ಒಂದು ಮಾರ್ಗ ಇದೆ ಪುರಾಣೋಕ್ತವಾಗಿ ಅಂದರೆ ಮಾ ಒಂದು ಭಕ್ತಿ ಭಾವನವಾಗಿ ನನಗೇನು ಮಂತ್ರಗಳು ಬರೋಲ್ಲ ಒಂದು ಪೂಜೆಯನ್ನು ಇರುತ್ತೆ ಸೊ ಇದೂ ಹಾಗೆ ವೇದೋಕ್ತವಾಗಿ ನಾವು ಶಾಸ್ತ್ರೋಕ್ತವಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಪೂಜೆ ಅಂತ ಹೇಳಿದ್ರೆ ಸಾತ್ವಿಕ ಸಮಯದಲ್ಲಿ ಇರುತ್ತೆ ಆದರೆ ಈ ಹಿರಿಯರ ಕಾರ್ಯಕ್ರಮಗಳೆಲ್ಲ ಮಾಡುವಂಥದ್ದು ಅಂದರೆ ಹನ್ನೆರಡು ಗಂಟೆ ಮೇಲೆ ಮಾಡುವಂಥದ್ದು ತರ್ಪಣಾದಗಳನ್ನು ಯಾರೋ ಪುರೋಹಿತರು ಕರೆಸಿ ತರ್ಪಣಾದಗಳನ್ನು ಬಿಡುವಂಥದ್ದು ಅಥವಾ ಈ ಮ ಒಂದು ಸತಿ ನಾವು ಪ್ರತಿ ತಿಂಗಳು ಪ್ರತಿ ವರ್ಷ ಮಾಡ್ಲಿಕ್ಕಾಗಲ್ಲ ಅನ್ನೋವಂಥವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಅಮೇರಿಕದಲ್ಲೋ ಅಥವಾ ಇನ್ಯಾವುದೋ ಲಂಡನ್ನಲ್ಲೋ ಇನ್ಯಾವುದೋ ದೇಶದಲ್ಲಿ ಇರ್ತಾರೆ ಇಂಡಿಯಾಗೆ ಬರೋದು ಯಾವಾಗ ಹತ್ತು ವರ್ಷಕ್ಕೆ ಐದು ವರ್ಷಕ್ಕೆ ಒಂದು ಸತಿ ಬಂದು ಹೋಗ್ತಾರೆ ತಂದೆ ಇರೋದಿಲ್ಲ ಅಥವಾ ಇನ್ನೇನೋ ಸಮಸ್ಯೆಗಳು ಇವೆಲ್ಲ ನಾನಾ ರೀತಿಯಲ್ಲಿ ಇರೋದು ನಾವು ನೋಡ್ತಾ ಇದ್ದೀವಿ ಅವಾಗ ಏನು ಮಾಡ್ಕೋಬೇಕು ಒಂದು ಸತಿ ಆದ್ರೂ ಮೋಕ್ಷನಾರಾಯಣ ಬಲಿ ಅನ್ನುವಂಥದ್ದು ನಾವು ಕೆಲವೊಂದು ಗ್ರಂಥಗಳಲ್ಲಿ ಕೊಟ್ಟಿರುವಂಥದ್ದು ಅಂದರೆ ಪುಣ್ಯಕ್ಷೇತ್ರದಲ್ಲಿ ಮಾಡಬೇಕು ಶಾಸ್ತ್ರದಲ್ಲಿ ಅಂತ ಹೇಳುತ್ತೆ ಪುಣ್ಯಕ್ಷೇತ್ರ ಯಾವುದು ಅದು ಕೊಟ್ಟಿರುವಂಥದ್ದು ಗಯ ಆಗಬಹುದು ಕಾಶಿ ಆಗ್ಬಹುದು ಬಹಳ ದೂರದ ಇರುವಂಥದ್ದು ಕೆಲವೊಂದು ಕ್ಷೇತ್ರದಲ್ಲಿ ಒಂದು ಅನುಗ್ರಹ ಲಭಿಸುತ್ತೆ ಬೇಗ ಅನ್ನುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಗೋಕರ್ಣ ಯಾಕಂದರೆ ಎರಡನೇ ಕಾಶಿ ಅಂತಲೂ ಹೇಳ್ತೀವಿ ಮಾಡಬಹುದು ಅಥವಾ ಅಲ್ಲಿಗೆ ಹೋಗಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ನದಿ ತೀರದಲ್ಲಿ ಏನಾದರೂ ಈಗ ಮಹಾಲಯ ಬರ್ತಾ ಬರ್ತಾಯಿದೆ ಹದಿನೇಳನೇ ತಾರೀಕು ಅನುಕೂಲ ಆಗುತ್ತೆ ಅಥವಾ ಹದಿನೇಳನೇ ಮಾಡ್ಬೇಕು ಅಂತೇನಿಲ್ಲ ಶಾಸ್ತ್ರದಲ್ಲಿ ಏನ್ ಹೇಳಿದ್ರೆ ಈ ಪಿತೃಪಕ್ಷದಲ್ಲಿ ಹದಿನೈದು ದಿನಗಳಲ್ಲಿ ನೀವು ಯಾವ ದಿನವಾದ್ರೂ ಮಾಡಬಹುದು ಕೆಲವರು ಚತುರ್ಥಿ ದಿನ ಮಾಡ್ತಾರೆ ಕೆಲವರು ಅಷ್ಟಮಿ ತಿಥಿ ದಿನ ಮಾಡ್ತಾರೆ ಕೆಲವರು ನವಮಿ ತಿಥಿಯಲ್ಲಿ ಮಾಡ್ತಾರೆ ಸೊ ಹಾಗಾಗಿ ನೀವು ತಿಥಿಗಳ ವೈಸ್ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಪಿತೃಪಕ್ಷದಲ್ಲಿ ಯಾವುದೇ ತಿಥಿಗಳಲ್ಲಿ ಮಾಡಬಾರ್ದು ಅಂತ ಶಾಸ್ತ್ರ ಇಲ್ಲ ಹದಿನೈದು ದಿನಗಳಲ್ಲಿ ನೀವು ಯಾವಾಗ ಬೇಕಾದರೂ ಹಿರಿಯರು ಕಾರ್ಯ ಮಾಡಬಹುದು ಆದರೆ ಮಹಾಲಯ ಅಮಾವಾಸ್ಯ ಅನ್ನುವಂಥದ್ದು ಬೇಗ ಪಿತೃಗಳಿಗೆ ಕಾರ್ಯವನ್ನು ಮಾಡಿದಾಗ ಬೇಗ ಫಲ ಕೊಡುತ್ತೆ ಅನ್ನುವಂಥ ಒಂದು ಕಾರಣದಿಂದ ಆಲ್ಮೋಸ್ಟ್ ಎಲ್ಲರೂ ಈ ಮಹಾಲಯ ಅಮಾವಾಸ್ಯ ದಿವಸನೇ ಹಿರಿಯರು ಪೂಜೆ ಮಾಡುವಂಥದ್ದು ಇರುತ್ತೆ ಆದರೆ ಈ ಮೋಕ್ಷನಾರಾಯಣ ಬಲಿಯನ್ನು ಅಮಾವಾಸ್ಯೆಯಲ್ಲೇ ಮಾಡಬೇಕು ಅಂತೇನಿಲ್ಲ ಈ ಮಹಳೆ ಅಮಾವಾಸ್ಯೆ ಯಾವುದೇ ಅಮಾವಾಸ್ಯೆ ಆದ್ರೂ ಹಿರಿಯರ ಪೂಜೆಯನ್ನು ಸಲ್ಲಿಸೋದ್ರಿಂದ ಮದುವೆ ವಿಚಾರಕ್ಕೆ ಬಹಳಷ್ಟು ಸಮಸ್ಯೆಗಳು ಅಡೆತಡೆಗಳು ಏನಾದರೂ ಇದ್ರೇನು ನಿವಾರಣೆ ಆಗುವಂಥದ್ದೆಲ್ಲ ಇರುತ್ತೆ ಸೊ ಇದನ್ನು ಮಾಡ್ಕೋಬಹುದು ಕೆಲವು ಕುಟುಂಬದಲ್ಲಿ ಇದು ಮಾಡುವಂತಹದ್ದು ತಂದೆ ಇದ್ರೇನು ಸಹ ಇದು ನಡೀತಾ ಇದೆ ಸಮಸ್ಯೆಗಳು ಬಹಳಷ್ಟು ಇದೆ ಯಾಕಂತ ಹೇಳಿದ್ರೆ ತಂದೆ ಕೈಯಲ್ಲಿ ಮಾಡಿಸ್ಬೇಕು ಜೀವಂತ ಪಿತೃ ಇದ್ದಾಗ ಪಿತೃ ಕೈಯಲ್ಲೇ ಮಾಡಿಸ್ಬೇಕು ಮಗನ ಮದುವೆ ವಿಚಾರಕ್ಕೆ ಅಂತ ಈಗ ಏನಾಗಿದೆ ಈಗ ಕಾರಣಾಂತರದಿಂದ ಈಗೆಲ್ಲ ನೋಡ್ತಾ ಇರುವಂಥ ಘಟನೆ ಮದುವೆ ವಿಚಾರದಲ್ಲಿ ಹಾಗೆ ಮಗು ಆದಮೇಲೆ ಗಂಡ ಬಿಟ್ಟು ಹೋಗಿ ಬೇರೆ ಮದುವೆ ಮಾಡ್ಕೊಂಡಿರೋಂತ ಇವೆಲ್ಲ ನಾವು ನೋಡ್ತಾ ಇದ್ವಿ ಅವಾಗ ಏನಾಗುತ್ತೆ ತಾಯಿ ಮಗನೇ ಸಾಕೊಂಡಿರ್ತಾರೆ ತಂದೆ ಬರಲ್ಲ ಇಬ್ರು ಕಿತ್ತಾಡಿದ್ದಾರೆ ಅದ್ರ ಪಿತೃದೋಷದಿಂದ ತೊಂದರೆ ಆಗ್ತಾ ಇದೆ ಯಾರ್ ಮಾಡ್ಬೇಕು ಮತ್ತೆ ಆಗಿದ್ರೆ ತಂದೆ ಮಾಡ್ಬೇಕು ಬರಲ್ಲ ಏನ್ ಮಾಡ್ತೀರಾ ಅವಾಗ ಸೊ ಅವಾಗ ನೀವು ಒಂದು ಕೆಲಸ ಮಾಡಬಹುದು ಮದುವೆ ವಿಚಾರಕ್ಕೆ ನಾನು ಗೋಧಿ ಹೇಳಿದ ಅದ್ರ ಜೊತೆಗೆ ಪ್ರತಿ ಅಮಾವಾಸ್ಯ ಮತ್ತೆ ಸಂಕ್ರಮಣಸಿ ಅವ್ರ ಭಾವಚಿತ್ರದ ಮುಂದೆ ಸಾಧ್ಯವಾದಷ್ಟು ಏನಾದರೂ ಈ ಡ್ರೈ ಕೆಲವು ಫ್ರೂಟ್ಸ್ ಇರುತ್ತೆ ಅದನ್ನೆಲ್ಲ ಇಟ್ಟು ಒಂದು ಸ್ಮರಣೆ ಮಾಡುವಂಥದ್ದು ಇದನ್ನೂ ಬಹಳ ಒಳ್ಳೇದಾಗುವಂಥದ್ದೆಲ್ಲ ಇರುತ್ತೆ ಅನಾಥಾಶ್ರಮಕ್ಕೂ ಏನಾದ್ರೂ ಒಂದು ಸ್ಕೈಲ್ ಆದಂತಹದ್ದು ಅನ್ನದಾನಕ್ಕೆ ಅಂತ ನೀವು ಮಾಡಿದ್ರೇನು ಈ ಪಿತೃದೋಷ ವಿಚಾರದಲ್ಲಿ ನೆನೆಸಿ ಹಿರಿಯರು ನೆನೆಸಿ ಕೊಡೋದ್ರಿಂದನೂ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪಿತೃದೋಷದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಶ್ರೀನಿವಾಸ ನೋಡುದ್ರಲ್ಲ ವೀಕ್ಷಕರೇನು ನೀವು ಕೂಡ ಗುರುಜಿ ನೇರವಾಗಿ ಭೇಟಿ ಮಾಡಬಹುದು ಸಂಪರ್ಕಿಸಬೇಕಾದ ವಿಳಾಸ ಕೂಡ ಈ ರೀತಿ ಇದೆ ನೋಟ್ ಮಾಡ್ಕೊಳ್ಳಿ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನಂಬರ್ ನಲವತ್ನಾಲ್ಕು ಬಾರ್ ಒಂದು ನಾಲ್ಕನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಪ್ರತ್ಯಂಗಿರ ಹೋಮ ಹಾಗೂ ಯಂತ್ರಕ್ಕಾಗಿ ಸಂಪರ್ಕಿಸಿ ಎಂಟು ಒಂದು ಐದು ಒಂದು ಎಂಟು ಒಂದು ಎರಡು ಮೂರು ನಾಲ್ಕು ಐದು ನೇರ ಭೇಟಿಗಾಗಿ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು 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 ಆರು ಆರು ಒಂದು